ಇವತ್ತು ನಿನ್ನೆಯಿಂದ ಇವತ್ತು ಬೆಳಿಗ್ಗೆವರೆಗೂ ಕೂಡ ಇವತ್ತು ಬೆಳಿಗ್ಗೆ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಎಲ್ಲ ಸದಸ್ಯರ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡಿದ ಬಳಿಕ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ಇವತ್ತು ಆಯೋಜನೆ ಆಗಿತ್ತು. ಆ ಸಭೆಯಲ್ಲಿ ನಮ್ಮ ತಜ್ಞರ ಅಭಿಪ್ರಾಯದಂತೆ ಕೇಂದ್ರ ಸರ್ಕಾರದ ಏನು ಆಶಯದಂತೆ ಇವತ್ತು ನಾವು ಕೆಲವು ತೀರ್ಮಾನಗಳನ್ನು ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇವತ್ತು ರಾತ್ರಿ 10 ಗಂಟೆಯಿಂದ ಹಿಡಿದು 2ನೇ ತಾರೀಕು ಜನವರಿ 2021 ತನಕ ಬೆಳಿಗ್ಗೆ 6 ಗಂಟೆ ದಿನನಿತ್ಯ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಸಂಪೂರ್ಣ ನಿಷೇಧವನ್ನು ಕರ್ಫ್ಯೂ ವಿಧಿಸಲಾಗಿದೆ. ಈಗಾಗಲೇ ಎಲ್ಲ ಚಟುವಟಿಕೆಗಳು ಏನಿರ್ತವೆ ಅದೆಲ್ಲವೂ ಕೂಡ ರಾತ್ರಿ 10 ಗಂಟೆ ಒಳಗಡೆ ಮುಗಿಸ್ಕೊಂಡು ಮನೆಗಳಿಗೆ ತೆರಳಬೇಕು. ವಿಶೇಷವಾಗಿ ಈ ಸಮಾರಂಭಗಳು ಏನು ಇವತ್ತು ಹಬ್ಬಗಳಿರ್ಬೋದು ಅಥವಾ ಹೊಸ ವರ್ಷದ ಸಮಾರಂಭ ಅಂತೇಳಿ ಸಂಭ್ರಮಗಳು ಅಂತೇಳಿ ಪಾರ್ಟಿಗಳು ಅಂತೇಳಿ ಅನವಶ್ಯಕವಾಗಿ ಇವತ್ತು ಸಭೆಗಳನ್ನು ಸೇರೋದು ನಿಷೇಧ ಮಾಡಿದೆ. ಅದು ನಿಮ್ಮೆಲ್ಲರ ಹಿತದೃಷ್ಟಿಯಿಂದ ಸರ್ಕಾರ ಇವತ್ತು ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರ. ಮತ್ತು ಯು ಕೆ ಮೂಲದಿಂದ ಏನು ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೂ ಏನು ಬಂದಿದ್ದಾರೆ ಇವರೆಲ್ಲರನ್ನೂ ಕೂಡ ಕಡ್ಡಾಯವಾಗಿ 28 ದಿವಸಗಳ ಕಾಲ ಇವ್ರ ಮೇಲೆ ನಿಗಾವನ್ನು ಇಡುವಂಥದ್ದು, ಮನೆಯಲ್ಲೇ ಕ್ವಾರಂಟೈನ್ ಆಗಬೇಕು, 28 ದಿನಗಳ ಕೂಡ ಇವ್ರ ಮೇಲೆ ನಿಗಾ ಇಡುವಂಥದ್ದು ಆಗ್ತದೆ. 14 ದಿವಸಗಳ ಮೇಲೆ ಯಾರಿಗಾಗಿದೆ ಆ 14ರಿಂದ 28 ದಿವಸಗಳನ್ನು ಅವ್ರಿಗವರೇ ಅವ್ರ ಮೇಲೆ ನಿಗಾವನ್ನು ಇಡಬೇಕು. ಆದರೆ ಕಳೆದ 14 ದಿವಸದಲ್ಲಿ ಯಾರು ಬಂದಿದ್ದಾರೆ ಅವ್ರ ಮೇಲೆ ನಮ್ಮ ಸರ್ಕಾರ, ನಮ್ಮ ಇಲಾಖೆಯ ಸಿಬ್ಬಂದಿ, ನಮ್ಮ ತಂತ್ರಜ್ಞಾನವನ್ನು ಬಳಸ್ಕೊಂಡು, ನಮ್ಮ ಆರೋಗ್ಯ ಸಿಬ್ಬಂದಿಯವರು ಬಳಸ್ಕೊಂಡು ಅವ್ರ ಮೇಲೆ ನಿಗಾವನ್ನು ಇಡುವಂಥದ್ದು. ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ, ಯಾರಿಗೆ ಲಕ್ಷಣಗಳಿರ್ತದೆ, ರೋಗದ ಲಕ್ಷಣಗಳು, ಅವರಿಗೆ RT-PCR ಟೆಸ್ಟನ್ನು ಮಾಡುವಂಥದ್ದು ಇವರೆಲ್ರಿಗೂ ಕೂಡ ಮಾಡುವಂಥದ್ದಾಗ್ತದೆ. ಮತ್ತು ನಿನ್ನೆ ನಾನು ನೋಡಿದ್ದೀನಿ, ಒಬ್ಬ ಹಿರಿಯ ಕಾಂಗ್ರೆಸ್ನ ಮುಖಂಡರು ಹೇಳಿದರು 14,000 ಜನ ಬಂದಿದ್ದಾರೆ. ಈಗೆಲ್ಲ ಒಂದು ತಪ್ಪು ಮಾಹಿತಿಯನ್ನು ರಾಜ್ಯದ ಜನರಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ವಿನಂತಿ ಮಾಡ್ತೇನೆ ನಮ್ಮ ಸರ್ಕಾರಕ್ಕೆ, ಸಾವುಗಳ ಸಂಖ್ಯೆಯಲ್ಲಾಗಲಿ, ಸೋಂಕಿತರ ಸಂಖ್ಯೆಯನ್ನಾಗಲಿ ಅಥವಾ ಪ್ರಯಾಣಿಕರ ಸಂಖ್ಯೆಗಳನ್ನಾಗಲಿ ಇದನ್ನು ಮರೆಮಾಚಿ ಯಾವುದು ಸಾಧನೆ ಮಾಡೋಂಥ ಸರ್ಕಾರದ ಬಳಿ ಇಲ್ಲ, ಇದು ಪ್ರಸ್ತಾವನೆ ಇಲ್ಲ, ಹಾಗಾಗಿ ಅದರ ಪ್ರಮೇಯನೂ ಇಲ್ಲ. ನಾವು ಯಾಕೆ ಸಂಖ್ಯೆಗಳನ್ನು ನಾವು ಬಚ್ಚಿಟ್ಕೊಳ್ಳೋವಂಥದ್ದು ಏನಿದೆ ಇದರಲ್ಲಿ, ಮರೆಮಾಚುವಂಥದ್ದು ಏನಿದೆ? ಹಾಗಾಗಿ ದಯವಿಟ್ಟು ನಿಮಗೆ ಮನವಿ ಮಾಡ್ತೇನೆ, ಯಾವುದೇ ನಾಯಕರುಗಳು ರಾಜ್ಯದಲ್ಲಿ ಒಂದು ಹೇಳಿಕೆಯನ್ನು ಕೋವಿಡ್ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿಯನ್ನು ಕಲೆ ಹಾಕಿ ಜನರಿಗೆ ಕೊಡುವಂಥದ್ದನ್ನು ಮಾಡಿ. ಈಗ ಬಂದಿರುವಂಥದ್ದು 2,500 ಜನರು ಬಂದಿದ್ದಾರೆ. ಏನು ನವೆಂಬರ್ 25ರಿಂದ ಇವತ್ತು 22ನೇ ತಾರೀಕು ಡಿಸೆಂಬರ್ 22ನೇ ತಾರೀಕುವರೆಗೂ 2,500 ಜನ ಬಂದಿದ್ದಾರೆ. ಎರಡೇ ವಿಮಾನ ಬಂದಿರುವಂಥದ್ದು, ಯಾವುದು ದಿನನಿತ್ಯ 2 ವಿಮಾನಗಳು ಸಂಚಾರ ಮಾಡುತ್ತೆ ಯು ಕೆಯಿಂದ, ಒಂದು ಏರ್ ಇಂಡಿಯಾ, ಇನ್ನೊಂದು ಬ್ರಿಟಿಷ್ ಏರ್ವೇಸ್. ದಿನಾಂಕವಾರು ನಿಮಗೆ ಯಾವ್ಯಾವ ವಿಮಾನದಲ್ಲಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ, ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಈಗ 2 ದಿವಸದಿಂದ ಬಂದಿರತಕ್ಕಂಥವರ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ, ಅವರಿಗೆ ಟೆಸ್ಟ್ಗಳನ್ನು ಕೂಡ ಮಾಡಿಸುವಂಥದ್ದು ಆಗ್ತಾ ಇದೆ. ಅದೇ ರೀತಿ 25ನೇ ತಾರೀಕಿಂದ ಬಂದಿರತಕ್ಕಂಥವ್ರದ್ದು ಕೂಡ ಸಂಪೂರ್ಣ ಮಾಹಿತಿಯನ್ನೇ 1-2 ದಿನಗಳ ಒಳಗಡೆ ನಾವು ಕಲೆ ಹಾಕಿ ಅವರನ್ನು ನಾವು ಮಾತನಾಡುವಂಥದ್ದು ಕೂಡ ಆಗ್ತದೆ. ಸರ್, ಈಗ ಬ್ರಿಟನ್ ರೂಪಾಂತರ ಏನಿದೆ ಅದು ಎಸ್ ಜೀನ್ ಟೆಸ್ಟ್ ಮಾಡಿಸ್ಬೇಕಂತೆ ಸರ್. ಎಸ್ ಜೀನ್ ಟೆಸ್ಟ್ ಮಾಡಿಸುವಂಥ ವ್ಯವಸ್ಥೆ ಬೆಂಗಳೂರಿನಲ್ಲಿ ಇದೆಯಾ, ಇದ್ರೆ ಎಲ್ಲಿ ಎಷ್ಟು ಕಡೆ ಇದೆ, ಮತ್ತು ರಾಜ್ಯಾದ್ಯಂತ ಇದೆಯಾ? ಒಂದು ಎಸ್ ಜೀನ್ ಮಾಡಿದ್ರೆ ಮಾತ್ರ ಆ ರೂಪಾಂತರದ ಕೊರೋನ ಪತ್ತೆಯಾಗುವಂಥದ್ದು, ಆ ವ್ಯವಸ್ಥೆ ಇಲ್ಲ ಅನ್ನುವಂಥ ಆರೋಪ ಇದೆ ಸರ್. ಇಲ್ಲ ಇಲ್ಲ ಇಲ್ಲ, 4 ಸಂಸ್ಥೆಗಳಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನಲ್ಲಿದೆ. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ತಮಗೆ, ನಿಮ್ಯಾನ್ಸ್ ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಎನ್ ಸಿ ಬಿ ಎಸ್ ಇರ್ಬೋದು,
ಹೀಗೆ ಒಟ್ಟು ನಾಲ್ಕು ಸಂಸ್ಥೆಗಳಲ್ಲಿ ಬೆಂಗಳೂರಿನಲ್ಲೇ ಇದೆ. ಈಗಾಗಲೇ ನಾವು ಯಾರಿಗೆ ಪಾಸಿಟಿವ್ ಏನಾದರೂ ಬಂದರೆ, ಇನ್ನೂ ಕೂಡ ಬಂದಿಲ್ಲ, ಬಂದ ಮೇಲೆ ತಕ್ಷಣ ನಾವು ನಿಮ್ಯಾನ್ಸಿಗೆ ಕೊಟ್ಟು ಅದನ್ನು ಇವತ್ತು ಸ್ಟಡಿಯನ್ನು ಮಾಡಿಸ್ತೀವಿ. ಅದು ಎರಡು ಮೂರು ದಿವಸದಲ್ಲಿ ಏನಾದರೂ ಪಾಸಿಟಿವ್ ಬಂದರೆ ಎರಡು ಮೂರು ದಿವಸದಲ್ಲಿ ಆ ಸೀಕ್ವೆನ್ಸ್ ಆಗ್ತದೆ, ಅದರ ಸಂಪೂರ್ಣ ಜೆನೆಟಿಕ್ ಸೀಕ್ವೆನ್ಸ್ ಆಗ್ತದೆ. ಆ ಸಂಪೂರ್ಣ ಮಾಹಿತಿಯನ್ನು ಕೂಡ ಅವರು ನಮಗೆ ಕೊಡ್ತಾರೆ. ಅದಾದಮೇಲೆ ನಾವು ಇನ್ನಷ್ಟು ಯಾವುದೇ ಕ್ರಮಗಳನ್ನು ತೆಗೆದುಕೋಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡುತ್ತೆ. ಅದರ ದೀರ್ಘವಾದಂತಹ ಪರಿಪೂರ್ಣವಾದಂತಹ ಮಾರ್ಗಸೂಚಿಯನ್ನು ನಮ್ಮ ಇಲಾಖೆಯವರು ಇವತ್ತು ಸಂಜೆ 5-6 ಗಂಟೆಗೆ ಬಿಡುಗಡೆ ಮಾಡ್ತಾರೆ. ಹೌದು, ಪಾಸಿಟಿವ್ ಬಂದ್ರೆ ಮಾಡಿಸ್ಬೇಕು, ಇಲ್ಲದೇ ಇದ್ರೆ ಯಾಕೆ ಮಾಡಿಸ್ಬೇಕು? ಜೆನೆಟಿಕ್ ಸೀಕ್ವೆನ್ಸು ಯಾರಿಗೆ ಆ ಸೆಕೆಂಡ್ ವೇರಿಯಂಟ್ ಆಫ್ ಕರೋನಾ ಬಂದಿದ್ರೆ ಅಂತದಕ್ಕೆ ಜೆನೆಟಿಕ್ ಸೀಕ್ವೆನ್ಸ್ ಮಾಡಿಸ್ಬೇಕು. ಐ ವಿಲ್ ಫಿನಿಶ್ ವಾಟ್ ಐ ಹ್ಯಾವ್ ಟು ಸೇ ಇನ್ ಕನ್ನಡ, ದೆನ್ ಐ ವಿಲ್ ಸ್ವಿಚ್ ಓವರ್ ಟು ಇಂಗ್ಲಿಷ್. ಕರ್ಫ್ಯೂ ಜಾರಿಗೆ ಅಂದ್ರೆ ಏನದು ಅಂತ ನಿಮಗೆ ಗೊತ್ತಿದೆಯಲ್ಲ. ಕರ್ಫ್ಯೂ ಅಂದ್ರೆ ಸಿ ಎವ್ರಿ ಆಕ್ಟಿವಿಟಿ ವಿಚ್ ಈಸ್ ದೇರ್ ಇನ್ ದ ಸೊಸೈಟಿ ಇನ್ ದ ಸ್ಟೇಟ್ ಹ್ಯಾವ್ ಟು ಕ್ಲೋಸ್ ಡೌನ್ ಬೈ 10 PM. ಯಾವುದಕ್ಕಾದರೂ ವಿನಾಯಿತಿ ಇದ್ರೆ ಆ ವಿನಾಯಿತಿಗಳ ಬಗ್ಗೆ ದೀರ್ಘವಾದಂತಹ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತಾರೆ. ಇಫ್ ದೇರ್ ಈಸ್ ಎನಿ ರಿಲ್ಯಾಕ್ಸೇಷನ್ ಸಚ್ ಆಸ್ ಹಾಸ್ಪಿಟಲ್ಸ್, ಸಚ್ ಆಸ್ ವೆರಿ ಎಮರ್ಜೆನ್ಸಿ ಸರ್ವಿಸಸ್, ಆಲ್ ದ ಆಂಬ್ಯುಲೆನ್ಸ್ ಸರ್ವಿಸಸ್, ಆಲ್ ದೀಸ್ ವಿಲ್ ಬಿ ಗಿವನ್ ಇನ್ ಎ ಡಿಟೇಲ್ಡ್ ಗೈಡ್ಲೈನ್ಸ್ ವಿಚ್ ವಿಲ್ ಬಿ ಇಶ್ಯೂಡ್ ಟುಡೇ. ರಾತ್ರಿ ಏನ್ ಚುನಾವಣೆ ಆಗಲ್ವಲ್ಲ, ವಿಲ್ ಗಿವ್ ಸಿ ಎವ್ರಿ ಸರ್ವಿಸ್ ವಿಲ್ ಇನ್ ಡಿಟೇಲ್ ದೇ ವಿಲ್ ಇಶ್ಯೂ ದ ಗೈಡ್ಲೈನ್ಸ್. ಇಲ್ಲ ಇಲ್ಲ, ಏನು ಚಾರ್ಜಸ್ ಅಲ್ಲಿ ಬದಲಾವಣೆ ಏನಿಲ್ಲ. ಜೀನ್ ಸೀಕ್ವೆನ್ಸಿಂಗ್ಗೆ ಅದು ಫ್ರೀ ಆಗಿ ಮಾಡ್ತೀವಿ. ಯಾ ಕನ್ನಡ ಆಯ್ತಲ್ಲ, ಇಂಗ್ಲಿಷ್ ಇನ್ನ ಬಂದಿಲ್ಲ, ಬಂದ್ರೆ ಹೇಳ್ತೀನಿ.